ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ವಿಶೇಷವಾಗಿ ಇವತ್ತು ದೇಶದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಗೆ ನಾವು ಎಂತವ್ರನ್ನ ಲೋಕಸಭೆ ಕಳಿಸಬೇಕು ಅನ್ನುವಂಥದ್ನ ನಾವು ಕನ್ನಡಿಗರು ಇವತ್ತು ಯೋಚನೆ ಮಾಡಬೇಕಾಗತ್ತೆ ಅದಕ್ಕಾಗಿ ವಿಶೇಷವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೃದ್ರೋಗ ತಜ್ಞರಾಗಿ ಜಯದೇವ ಹಾಸ್ಪಿಟಲ್ ನಿರ್ದೇಶಕರಾಗಿ ಈಗ ತಾನೇ ಅವರ ಅವಧಿಯನ್ನ ಮುಗಿಸಿ ನಿವೃತ್ತಿಯನ್ನ ಹೊಂದಿದ್ದಾರೆ ಒಂದು ಖುಷಿ ಆಗುತ್ತೆ ಜಯದೇವ ಆಸ್ಪತ್ರೆಯನ್ನ ಒಂದು ಐತಿಹಾಸಿಕವಾಗಿ ಒಂದು ಹೈಜನಿಕ್ ಆಗಿ ಒಂದು ದೇಶವೇ ತಿರ್ಗಿ ನೋಡೋ ರೀತಿ ಸಹ ಸಹ ಸಂಖ್ಯೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಹ ರೋಗಿಗಳನ್ನ ಸರಿ ಮಾಡಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೆಸರನ್ನ ಮಾಡಿದಂತವರು ಹೃದಯ ರೋಗದ ಬಗ್ಗೆ ಅನೇಕ ಸಲಹೆಗಳನ್ನ ಅನೇಕ ಮಾರ್ಗದರ್ಶನಗಳನ್ನ ಮಾಡದಂತವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದಯಮಾಡಿ ನಾನು ಅವರಿಗೆ ಹೃದಯ ಪೂರ್ವಕವಾಗಿ ಇದ್ದೀನಿ ಕರ್ನಾಟಕಕ್ಕೆ ಅನೇಕ ಸೇವೆಗಳನ್ನ ಮಾಡಿದರ ಕನ್ನಡಿಗರಿಗೆ ಅನೇಕ ಸೇವೆಗಳನ್ನ ಮಾಡಿದರ ತಮ್ಮ ದೇವರು ತಮ್ಗೆ ಕೈಲಿ ಅವಕಾಶ ಕೊಟ್ಟವಾಗ ಅದನ್ನ ಸದುಪಯೋಗ ಪಡಿಸಿಕೊಂಡಿದ್ರ ಇವತ್ತು ದೇಶಕ್ಕ ನಿಮ್ಮಂತ ಒಬ್ಬ ಸಮರ್ಥ ದೇಶದ ದೃಷ್ಟಿಯಿಂದ ದೇಶದ ಅನೇಕ ಸಲಹೆಗಳನ್ನ ಕೊಡ್ಲಿಕ್ಕೆ ಲೋಕಸಭೆಯಲ್ಲಿ ಪ್ರಧಾನಿಗಳಿಗೆ ಲೋಕಸಭಾ ಸದಸ್ಯರಿಗೆ ಸಲಹೆಗಳನ್ನ ಕೊಡ್ಲಿಕ್ಕೆ ಕೆಲಸವನ್ನ ಮಾಡಲಿಕ್ಕೆ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ನಿಲ್ಲಲೇಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೆ ಯಾವುದೇ ಪಕ್ಷ ಇರಬಹುದು ನೀವು ಜೆಡಿಎಸ್ ಇಂದ ಹಾಸನದಲ್ಲಿ ನಿಲ್ತಿರೋ ಅಥವಾ ಬಿಜೆಪಿಯಿಂದ ನಿಲ್ತಿರೋ ಅಥವಾ ಕಾಂಗ್ರೆಸ್ ಇಂದ ನಿಲ್ತಿರೋ ಅಥವಾ ಪಕ್ಷೇತರರಾಗಿ ನಿಲ್ತಿರೋ ನಿಮ್ಮ ಸೇವೆ ಅಗತ್ಯ ಇದೆ ಇವತ್ತು ದೇಶಕ್ಕೆ ಬನ್ನಿ ಬೆಂಗಳೂರು ಉತ್ತರ ನಾವೆಲ್ಲ ಇದೀವಿ ಯಾವುದೇ ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಸಹ ನಿಮ್ ಪರವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ನಿಮ್ ಪರವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡಿಗರು ಮತ್ತೆ ಎಲ್ಲಾ ಸಂಘಟನೆಗಳು ಸಹ ನಿಮ್ಮನ್ನ ಅತ್ಯಧಿಕ ಮತದಿಂದ ಈ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇರೋದ್ರಿಂದ ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ಲುವುದ್ರ ಮುಖಾಂತರ ನಿಮ್ಮನ್ನ ಆರಿಸಿ ಲೋಕಸಭೆಗೆ ಕಳಿಸುವಂತ ಕೆಲಸ ನಾವು ಮಾಡಿ ಸಜ್ಜನ ವ್ಯಕ್ತಿ ತಾವಾಗಿರೋದ್ರಿಂದ ನೀವು ಲೋಕಸಭಾ ಚುನಾವಣೆಗೆ ನಿಲ್ಲೇಬೇಕು ನೀವು ನಿವೃತ್ತಿಯಾಗಿ ಮನೆಯಲ್ಲಿ ನಿಂತ್ರೆ ಅದು ಖಂಡಿತ ಈ ರಾಜ್ಯಕ್ಕೆ ಈ ದೇಶಕ್ಕೆ ಶೋಭೆ ಅಲ್ಲ ನಿಮ್ಮ ಮಾರ್ಗದರ್ಶನ ನಿಮ್ಮ ಕಾರ್ಯವೈಖರಿ ನಿಮ್ಮ ಸರಳತೆ ನಿಮ್ಮ ಸಜ್ಜನಿಕೆ ಈ ದೇಶಕ್ಕೆ ಅವಶ್ಯಕತೆ ಆಗಿದೆ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಬನ್ನಿ ಚುನಾವಣೆಗೆ ನಿಲ್ಲೇಬೇಕು ನೀವು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ